ನಿಮ್ಮ ಹೊಸ ಟೂ ವೀಲರ್ ಸವಾರಿ ಮಾಡುವಾಗ ದಯವಿಟ್ಟು ಕೆಲವೊಂದು ಪ್ರಮುಖ ರಸ್ತೆ ಸುರಕ್ಷತಾ ಅಂಶಗಳನ್ನು ಗಮನಿಸಿ. ಟೂ ವೀಲರ್ನಲ್ಲಿ ಸವಾರಿ ಮಾಡುವ ಮೊದಲು ಸರಿಯಾದ ರೈಡಿಂಗ್ ಗಿಯರ್ಗಳನ್ನು ಬಳಸುವುದು ಅತಿ ಮುಖ್ಯ. ನಿಮ್ಮ ಶರೀರವನ್ನು ಪೂರ್ತಿಯಾಗಿ ಮುಚ್ಚುವಂತೆ ಗಾಢ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಹೀಲ್ಸ್ ಇರುವ ಬಲಿಷ್ಠವಾದ ಶೂಗಳನ್ನು ಧರಿಸಿ. ISI ಮಾರ್ಕ್ ಇರುವ ಹೆಲ್ಮೆಟ್ ಧರಿಸಿ. ಟೂ ವೀಲರ್ ಸವಾರಿ ಮಾಡುವ ಮೊದಲು ಎಲ್ಲಾ ಪ್ರಮುಖ ದಾಖಲೆ ಪತ್ರಗಳನ್ನು ನಿಮ್ಮ ಬಳಿ ಇಟ್ಟುಕೊಂಡಿದ್ದೀರಿ ಎಂಬುದನ್ನು ಖಚಿತಪಡಿಸಿ. ಮದ್ಯಪಾನದ ಅಮಲ್ನಲ್ಲಿ ಎಂದೂ ವಾಹನವನ್ನು ಚಾಲನೆ ಮಾಡಬೇಡಿ. ಟೂ ವೀಲರ್ ರೈಡ್ ಮಾಡುವ ಮೊದಲು ಖಚಿತಪಡಿಸಿಕೊಳ್ಳಬೇಕಾದುದು ಎಲ್ಲಾ ಬ್ರೇಕ್ಗಳು, ಲೈಟ್ಗಳು, ಇಂಡಿಕೇಟರ್ಗಳು ಮತ್ತು ಹಾರ್ನ್ಗಳು ಸರಿಯಾಗಿ ಕೆಲಸ ಮಾಡುತ್ತಿರಬೇಕು ಮತ್ತು ಟೂ ವೀಲರ್ಗಳಲ್ಲಿ ಪೆಟ್ರೋಲ್ ಮಟ್ಟವನ್ನು ಪರಿಶೀಲಿಸಿಕೊಳ್ಳಿ ಮತ್ತು ಟೈರ್ಗಳ ಏರ್ ಪ್ರೆಷರ್ ಸರಿಯಾಗಿರಬೇಕು. ಈಗ ನೀವು ಪ್ರಯಾಣಕ್ಕೆ ಸಿದ್ಧರಾಗಿದ್ದೀರಿ. ರೈಡ್ ಮಾಡುವಾಗ ನಿಮ್ಮ ದೇಹದ ಸ್ಥಿತಿ ಬಗ್ಗೆ ಗಮನ ಇರಲಿ. ನಿಮ್ಮ ದೃಷ್ಟಿಯನ್ನು ರಸ್ತೆಯ ಮೇಲೆಯೇ ಇಡಿ. ಭುಜ ಮತ್ತು ಮುಂಗೈ ಆರಾಮ ಸ್ಥಿತಿಯಲ್ಲಿರಬೇಕು. ಮಧ್ಯದಿಂದ ಹ್ಯಾಂಡಲ್ ಗ್ರಿಪ್ ಅನ್ನು ಹಿಡಿದುಕೊಳ್ಳಿ. ಮೊಣಕಾಲುಗಳನ್ನು ನೇರ ಸ್ಥಿತಿಯಲ್ಲಿಡಿ ಮತ್ತು ಸರಿಯಾದ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಕಾಲುಗಳನ್ನು ನೇರವಾಗಿಡಿ. ಆಗ ನೀವು ಬ್ರೇಕ್ಸ್ ಮತ್ತು ಗಿಯರ್ ಪೆಡಲ್ಗಳ ಮೇಲೆ ಸರಿಯಾದ ನಿಯಂತ್ರಣ ಹೊಂದಬಹುದು. ಯಾವಾಗಲೂ ಸುರಕ್ಷಿತ ದೂರವನ್ನು ಇಟ್ಟುಕೊಳ್ಳಿ. ಅದನ್ನು ಖಚಿತಪಡಿಸಲು ನಿಮ್ಮ ಮುಂದೆ ಚಲಿಸುವ ವಾಹನದಿಂದ 2 ಸೆಕೆಂಡ್ ಅಂತರವನ್ನು ಇಟ್ಟುಕೊಂಡಿರಿ. ಮಳೆಗಾಲದಲ್ಲಿ ಮತ್ತು ಇಬ್ಬನಿ ಬೀಳುವ ಸಮಯದಲ್ಲಿ ಈ ಅಂತರ 3-4 ಸೆಕೆಂಡುಗಳು ಇರಬೇಕು. ನಿಗದಿತ ವೇಗಮಿತಿಯಲ್ಲಿ ಚಾಲನೆ ಮಾಡುವುದನ್ನು ನೆನಪಿಟ್ಟುಕೊಳ್ಳಿ. ಟ್ರಾಫಿಕ್ ಸಿಗ್ನಲ್ ರೆಡ್ ಆದಾಗ ಸ್ಟಾಪ್ ಲೈನ್ಗೂ ಮೊದಲೇ ವಾಹನವನ್ನು ನಿಲ್ಲಿಸಿ. ಸರಿಯಾದ ಬ್ರೇಕಿಂಗ್ ಮತ್ತು ಸ್ಟಾಪಿಂಗ್ ದೂರಕ್ಕಾಗಿ ಎಕ್ಸೆಲರೇಷನ್ ಕಡಿಮೆಗೊಳಿಸಿ 2 ಬ್ರೇಕ್ಗಳನ್ನು ಬಳಸಿ. ತಿರುವಿಗೂ ಮೊದಲು 2 ಬ್ರೇಕ್ಗಳನ್ನು ಜೊತೆಯಾಗಿ ಬಳಸಿ ಮತ್ತು ವಾಹನದ ವೇಗವನ್ನು ಕಡಿಮೆಗೊಳಿಸಿ. ಟರ್ನ್ ಮಾಡುವಾಗ ಯಾವತ್ತೂ ಬ್ರೇಕ್ ಹಾಕಬೇಡಿ, ವಾಹನ ಜಾರಬಹುದು. ರೈಡ್ ಮಾಡುವಾಗ ಫೋನ್ ಬಳಕೆ ಮಾಡಬೇಡಿ, ಅದು ಅಪಘಾತದ ಸಾಧ್ಯತೆಯನ್ನು 400% ಹೆಚ್ಚಿಸುತ್ತದೆ. ಯಾವತ್ತೂ ಸಹ ಟೂ ವೀಲರ್ ಮೇಲೆ ಟ್ರಿಪಲ್ ರೈಡಿಂಗ್ ಮಾಡಬೇಡಿ. ಓವರ್ಟೇಕ್ ಮಾಡುವ ಮೊದಲು ಯಾವಾಗಲೂ ರಿಯರ್ ವ್ಯೂ ಮಿರರ್ ನೋಡಿಕೊಳ್ಳಿ. ಇಂಡಿಕೇಟರ್ ಬಳಸಿಕೊಂಡು ಯಾವಾಗಲೂ ಬಲಬದಿಯಿಂದಲೇ ಓವರ್ಟೇಕ್ ಮಾಡಿ. ಖಚಿತತೆ ಇಲ್ಲದೆ ಯಾವತ್ತೂ ಓವರ್ಟೇಕ್ ಮಾಡಬೇಡಿ. ಒಂದು ವಾಹನದಿಂದ ಹಿಂಬದಿಯಿಂದ ಸವಾರಿ ಮಾಡಿಕೊಂಡು ಹೋಗುವಾಗ ಮುಂದಿರುವ ವಾಹನದ ಬ್ಲೈಂಡ್ ಸ್ಪಾಟ್ಗಳಿಂದ ತಪ್ಪಿಸಿಕೊಳ್ಳಿ. ಹೈವೇಯಲ್ಲಿ ಚಲಿಸುವಾಗ ಹೆಡ್ಲೈಟ್ಗಳನ್ನು ಹೈ ಬೀಮ್ನಲ್ಲಿ ಇರಿಸಿಕೊಳ್ಳಿ. ನಗರ ಪ್ರದೇಶಗಳಲ್ಲಿ ಲೋ ಬೀಮ್ನಲ್ಲಿ ಇರಿಸಿ. ಹಿಂಬದಿಯ ಸವಾರ ಸಹ ಸರಿಯಾದ ಸ್ಥಿತಿಯಲ್ಲಿ ಕುಳಿತುಕೊಂಡಿರುವುದು ಅಗತ್ಯ. ಈ ಎಲ್ಲ ವಿಷಯಗಳನ್ನು ಅನುಸರಿಸಿದರೆ ನೀವು ಸುರಕ್ಷಿತವಾಗಿ ಇರುತ್ತೀರಿ ಮತ್ತು ಒಬ್ಬ ಜವಾಬ್ದಾರಿಯುತ ಸವಾರ ಎಂದು ಕರೆಯಲ್ಪಡುತ್ತೀರಿ. ಸುರಕ್ಷಿತ ರೈಡಿಂಗ್ ನಮ್ಮ ದೈನಂದಿನ ಅಭ್ಯಾಸವಾಗಲು ನಮ್ಮ ಕಟಿಬದ್ಧತೆ ಬೇಕು.